ನಮಸ್ಕಾರ ಎಲ್ರಿಗೂ. ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ ಅನ್ನ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ, ಬಿಗಿನರ್ ಅಂತ ಹೇಳಿದ್ರೆ, ಅಥವಾ ಈಗಾಗಲೇ ವಿಡಿಯೋ ಎಡಿಟಿಂಗ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ನಾನು ನಿಮಗೆ ಒಂದು ಬೆಸ್ಟ್ ಎಡಿಟಿಂಗ್ ಪ್ಲಾಟ್ಫಾರ್ಮ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಸ್ವತಃ ಯೂಟ್ಯೂಬ್ ಅವರನ್ನೇ ರಿಲೀಸ್ ಮಾಡಿರುವಂತದ್ದು. ಸೊ ಹೀಗಾಗಿನೇ ಈ ಒಂದು ಅಪ್ಲಿಕೇಶನ್ ಇದೆ ತುಂಬಾನೇ ಸೇಫ್ ಆಗಿರುವಂತಹ ಅಪ್ಲಿಕೇಶನ್ ಆಗಿದೆ, ಜೊತೆಗೆ ತುಂಬಾನೇ ಸ್ಟೇಬಲ್ ಕೂಡ ಇರುವಂತದ್ದು. ಹಾಗೆಯೇ ಇದು ತುಂಬಾನೇ ಸ್ಮಾಲ್ ಸೈಜ್ ಅನ್ನು ಹೊಂದಿರುವಂತಹ ಒಂದು ಅಪ್ಲಿಕೇಶನ್. ಸೊ ಹೀಗಾಗಿನೇ ನಿಮ್ಮ ಮೊಬೈಲ್ ಅಲ್ಲಿ ಜಾಸ್ತಿ ಸ್ಪೇಸ್ ಕೂಡ ಕನ್ಸ್ಯೂಮ್ ಆಗೋದಿಲ್ಲ. ಇನ್ನು ಇದರಲ್ಲಿ ನೀವು ಅಪ್ ಟು 4K ತನಕನೂ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಹೈ ಕ್ವಾಲಿಟಿನಲ್ಲಿ ನೀವು ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಸೇವ್ ಮಾಡ್ಕೊಳ್ಬಹುದಾಗಿದೆ ನೀವು ಎಡಿಟ್ ಮಾಡಿರುವಂತಹ ವಿಡಿಯೋನ. ನೆಕ್ಸ್ಟ್, ಇದರಲ್ಲಿ ಎಲ್ಲಾ ಫೀಚರ್ಸ್ ಅನ್ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್ ಆಗಿರುವಂತದ್ದು. ಸೊ ಈಸಿ ಟು ಯೂಸ್ ಅಪ್ಲಿಕೇಶನ್ ಕೂಡ ಆಗಿರುವಂತದ್ದು. ಸೊ ಹೀಗಾಗಿನೇ ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಕೂಡ ಇದೇ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಯಾವುದು, ಹಾಗೆಯೇ ಇದರಲ್ಲಿ ಹೇಗೆ ನೀವು ಎಡಿಟ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತುಂಬಾನೇ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆ ಅಪ್ಲಿಕೇಶನ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಗಂಟೆನ ದೇವ್ ನೆನೆಸ್ಕೊಂಡು ಸಹ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಎಡಿಟಿಂಗ್ ಅಪ್ಲಿಕೇಶನ್ ಹೆಸರು ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಯೂಟ್ಯೂಬ್ ಲೋಗೋ ಇದೆ, ಹಾಗೆ ಮುಂದ್ಗಡೆ ಕ್ರಿಯೇಟ್ ಅಂತ ಮೆನ್ಷನ್ ಇರುವಂತದ್ದು. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಎಡಿಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಪ್ಲಸ್ ಐಕನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ತಾ ಇದ್ದ ಹಾಗೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗ್ಯಾಲರಿನಲ್ಲಿ ಇರುವಂತಹ ಎಲ್ಲಾ ವಿಡಿಯೋಸ್ ಹಾಗೆ ಫೋಟೋಸ್ ಎಲ್ಲ ಕೂಡ ಇಲ್ಲೇನೆ ಅವೈಲೇಬಲ್ ಇರುತ್ತೆ. ನೀವು ಫೋಟೋಸ್ಗಳನ್ನ ಯೂಸ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಬಹುದು, ಅಥವಾ ವಿಡಿಯೋ ಕ್ಲಿಪ್ ಅನ್ನು ಕೂಡ ಡೈರೆಕ್ಟ್ ಆಗಿ ನೀವು ಇಲ್ಲಿ ಎಡಿಟ್ ಮಾಡಬಹುದಾಗಿದೆ. ಸೊ ಇವಾಗ ನಾನು ವಿಡಿಯೋಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರೀಸೆಂಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗಿರುವಂತಹ ವಿಡಿಯೋಸ್ಗಳ ಲಿಸ್ಟ್ ಇರುತ್ತೆ. ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಫೋಲ್ಡರ್ ನಲ್ಲಿ ಇರುವಂತಹ ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಗ್ಯಾಲರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಈ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಎಲ್ಲ ಫೋಲ್ಡರ್ಗಳ ಆಪ್ಷನ್ ತೋರಿಸುತ್ತೆ. ಯಾವ ಫೋಲ್ಡರ್ ಅಲ್ಲಿ ನೀವು ಎಡಿಟ್ ಮಾಡುವಂತಹ ವಿಡಿಯೋ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಂಪೋರ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬಹುದು ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಟ್ರಿಮ್ ಕೂಡ ಮಾಡಬಹುದು. ಇವಾಗ ಟ್ರಿಮ್ ಮಾಡುವಂತಹ ಆಪ್ಷನ್ ಅನ್ನ ಮೊದಲು ತೋರಿಸೋದಾದ್ರೆ, ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ವಿಡಿಯೋನಲ್ಲಿ ಇರುವಂತಹ ಯಾವ ಪಾರ್ಟ್ ಅನ್ನ ನೀವು ಟ್ರಿಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಆ ಪಾರ್ಟ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಅದನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಬಹುದು, ಅಥವಾ ಪೂರ್ತಿಯಾಗಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಬಹುದು. ಇಲ್ಲ ನೀವು ಯಾವುದೇ ರೀತಿಯಂತಹ ಟ್ರಿಮ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಪೂರ್ತಿ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ವಿಡಿಯೋನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ವಿಡಿಯೋಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಬಟ್ ನಾನು ಇವಾಗ ಸದ್ಯಕ್ಕೆ ಒಂದೇ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಇಂಪೋರ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಆ ಒಂದು ವಿಡಿಯೋ ಇಲ್ಲಿ ಇಂಪೋರ್ಟ್ ಆಗಿರುವಂತದ್ದು. ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಅಲ್ಲಿ ತುಂಬಾನೇ ಬೇಸಿಕ್ ಆಗಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿಡಿಯೋನ ಸ್ಪ್ಲಿಟ್ ಮಾಡೋದು. ಸೊ ವಿಡಿಯೋನ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸ್ಪ್ಲಿಟ್ ಮಾಡಬೇಕು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಅದು ಎರಡು ಪೋರ್ಷನ್ ಆಗಿ ಈ ರೀತಿಯಾಗಿ ಸ್ಪ್ಲಿಟ್ ಆಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಮುಂದೆ ತಗೊಂಡು ಬಂದಿದ್ದೀನಿ ವಿಡಿಯೋನ, ಆಮೇಲೆ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಇವಾಗ ಈ ಮಿಡಲ್ ಪೋರ್ಷನ್ ನಿಮಗೆ ಏನಾದರೂ ಅವಶ್ಯಕತೆ ಇಲ್ಲ, ಇದನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಏನು ಆಪ್ಷನ್ ಇದೆ ನೋಡಿ, ಡಿಲೀಟ್ ಆಪ್ಷನ್. ಸೊ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಆ ಒಂದು ಪೋರ್ಷನ್ ಅಲ್ಲಿಂದ ಡಿಲೀಟ್ ಆಗುತ್ತೆ. ಹಾಗೆ ಬೈ ಮಿಸ್ ಆಗಿ ನೀವೇನು ತಪ್ಪು ಮಾಡಿದ್ರಿ, ಸೊ ಅದನ್ನ ಮತ್ತೆ ಅಂಡೂ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂಡು ಆಪ್ಷನ್ ಅದು, ಸೊ ವಾಪಸ್ ಬಂದಿರುವಂಥದ್ದು ಇವಾಗ. ಸೊ ಈ ರೀತಿಯಾಗಿ ಇಲ್ಲಿ ನೀವು ಬೇಸಿಕ್ ಎಡಿಟಿಂಗ್ ಅನ್ನ ಮಾಡಬಹುದು. ಇದರ ಜೊತೆ ಜೊತೆಗೆ ಇವಾಗ ಮೊದಲನೇ ಪೋರ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸೆಕೆಂಡ್ ಆಪ್ಷನ್ ಫಿಲ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಪೋರ್ಷನ್ಗೆ ನೀವು ಯಾವ ಒಂದು ಫಿಲ್ಟರನ್ನು ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡಬಹುದು. ಹಾಗೆಯೇ ಇದರ ಒಪೆಸಿಟಿನ ಕೂಡ ಈ ರೀತಿಯಾಗಿ ಹೆಚ್ಚು ಕಡಿಮೆ ಮಾಡಬಹುದು. ಇಲ್ಲೊಂದು ಸ್ಲೈಡರ್ನ ಕೊಟ್ಟಿರ್ತಾರೆ, ಸೊ ಇದನ್ನು ಝೀರೋ ಇಟ್ಟರೆ ಸೊ ಯಾವುದೇ ರೀತಿಯಾದಂತಹ ಫಿಲ್ಟರ್ ಅಪ್ಲೈ ಆಗಿರೋದಿಲ್ಲ. ಸೊ ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆಯೂ ಫಿಲ್ಟರ್ ಜಾಸ್ತಿ ಆ್ಯಡ್ ಆಗ್ತಾ ಹೋಗುತ್ತೆ, ಸಿಂಪಲ್ ವಿಷಯ. ಸೊ ಈ ರೀತಿಯಾಗಿ ಆ್ಯಡ್ ಮಾಡಿ ಆದಮೇಲೆ ಡನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ತಾ ಇರಬಹುದು ಮೊದಲನೇ ಪೋರ್ಷನ್ಗೆ ಫಿಲ್ಟರ್ ಆ್ಯಡ್ ಆಗಿದೆ, ಸೆಕೆಂಡ್ ಪೋರ್ಷನ್ಗೆ, ಹಾಗೆಯೇ ಉಳಿದಂತಹ ಪೋರ್ಷನ್ಗೆ ಫಿಲ್ಟರ್ ಆ್ಯಡ್ ಆಗಿಲ್ಲ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಎಡಿಟಿಂಗ್ ಅನ್ನ ಮಾಡಬಹುದು. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂರನೇ ಆಪ್ಷನ್ ಎಫೆಕ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ತುಂಬಾನೇ ಎಫೆಕ್ಟ್ಗಳು ನೋಡಲಿಕ್ಕೆ ಸಿಗ್ತವೆ. ಬಟ್ ಒಂದ್ಸಲ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಇಂಟರ್ನೆಟ್ ಅನ್ನ ಆನ್ ಮಾಡ್ಕೊಳ್ಳಿ, ಹಾಗೆಯೇ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಇಲ್ಲಿ ನಿಮಗೆ ತುಂಬಾನೇ ಎಫೆಕ್ಟ್ಗಳು ನೋಡಲಿಕ್ಕೆ ಸಿಗ್ತವೆ. ಸೊ ಇಲ್ಲೇನಾದರೂ ಮನುಷ್ಯರಿದ್ರೆ, ಹ್ಯೂಮನ್ ಇದ್ರೆ, ಅವಾಗ ನಿಮಗೆ ಈ ಒಂದು ಎಫೆಕ್ಟನ್ನು ಆ್ಯಡ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು 3D
ಬ್ಲರ್ಡ್ ಮೇಲೆ ಕ್ಲಿಕ್ ಮಾಡಿದೀನಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿದೀನಿ ಸೊ ಇವಾಗ ಪ್ಲೇ ಮಾಡಿದ್ರೆ ನೋಡ್ತಾ ಇರಬಹುದು ಮೊದಲು ಬ್ಲರ್ ಆಗಿದೆ ಸೀನ್ ಇದಾದ ನಂತರ ನಿಧಾನಕ್ಕೆ ಇದು ಕ್ಲಿಯರ್ ಆಗಿ ಬರುತ್ತೆ ಸೊ ಈ ರೀತಿಯಾಗಿ ಎಡಿಟಿಂಗ್ ಅನ್ನು ಮಾಡ್ತಾರೆ ನೀವು ಕೂಡ ಈ ರೀತಿಯಾದಂತಹ ಎಡಿಟಿಂಗ್ ಅನ್ನು ಜಾಸ್ತಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲೇನು ಸ್ಟ್ರಕ್ ಆಗಲ್ಲ ಬಟ್ ಇದು ಅಟ್ ಪ್ರೆಸೆಂಟಲ್ಲಿ ಪ್ಲೇ ಆಗುವಾಗ ಅಷ್ಟೇ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ ಬಟ್ ರೆಂಡರಿಂಗ್ ಆದಮೇಲೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿರಲ್ವ ಅವಾಗ ಇದು ತುಂಬಾ ಸ್ಮೂತ್ ಆಗಿ ಬರುತ್ತೆ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾಲ್ಕನೇ ಆಪ್ಷನ್ ಅಡ್ಜಸ್ಟ್ ಅಂತ ಇದೆ ಸೊ ಇಲ್ಲಿ ನೀವು ಕಲರ್ ಅಡ್ಜಸ್ಟ್ ಅನ್ನು ಮಾಡಬಹುದು ಇಲ್ಲಿ ನೀವು ಮೊದಲನೇದಾಗಿ ಬ್ರೈಟ್ನೆಸ್ ಅನ್ನು ಅಡ್ಜಸ್ಟ್ ಮಾಡಬಹುದು ಹೆಚ್ಚು ಕಡಿಮೆ ಮಾಡಬಹುದು ಈ ರೀತಿಯಾಗಿ ಅಥವಾ ಕಾಂಟ್ರಾಸ್ಟ್ ಅನ್ನು ಕೂಡ ಹೆಚ್ಚು ಕಡಿಮೆ ಮಾಡಬಹುದು ಸೊ ಇವಾಗ ನೋಡ್ತಾ ಇರಬಹುದು ಇಲ್ಲಿರುವಂತಹ ಗ್ರೀನ್ ಲಿಪ್ಸ್ ಏನಿದೆ ಅದು ತುಂಬಾ ಡಾರ್ಕರ್ ಆಗಿ ಬರ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ನೀವು ಇಲ್ಲಿ ಎಡಿಟಿಂಗನ್ನು ಮಾಡಬಹುದು ಅಥವಾ ಹೈಲೈಟ್ಸ್ ಅಂತ ಕೂಡ ಆಪ್ಷನ್ ಇದೆ ಇದರಲ್ಲಿ ನೀವು ಮೇನ್ ಥಿಂಗ್ ಅನ್ನು ಹೈಲೈಟ್ ಕೂಡ ಮಾಡಬಹುದು ಇನ್ನು ಶ್ಯಾಡೋ ಎಫೆಕ್ಟ್ ಕೂಡ ಬರುತ್ತೆ ಶ್ಯಾಡೋ ಬರುವಂತಹ ಐಟಮ್ಸ್ ನಿಮ್ಮ ಒಂದು ವಿಡಿಯೋನಲ್ಲಿ ಇದ್ರೆ ಸೊ ಅಲ್ಲಿ ಶ್ಯಾಡೋ ಕೂಡ ಬರುತ್ತೆ ಇನ್ನು ವೈಟ್ ಪಾಯಿಂಟ್ ಅಂತ ಇರುವಂಥದ್ದು ಬ್ಲ್ಯಾಕ್ ಪಾಯಿಂಟ್ ಕೂಡ ಇದೆ ಸ್ಯಾಚುರೇಷನ್ ಇದೆ ಆಮೇಲೆ ಟೆಂಪ್ರೇಚರ್ ಇದು ವಾರ್ಮತ್ ಅಂತ ಇದೆ ಸೊ ಅದು ಕೂಡ ನಂತರ ಟಿಂಟ್ ಅಂತ ಇರುವಂಥದ್ದು ಸ್ಕಿನ್ ಟೋನ್ ಅಂತ ಇದೆ ಸ್ಕಿನ್ ಟೋನ್ ಅನ್ನು ಕೂಡ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು ವ್ಯಕ್ತಿಗಳು ಅಥವಾ ಪ್ರಾಣಿಗಳು ಇದ್ರೆ ನೀವು ಅದರ ಸ್ಕಿನ್ ಟೋನ್ ಅನ್ನು ಕೂಡ ಹೆಚ್ಚು ಕಡಿಮೆ ಮಾಡಬಹುದು ನಂತರ ಬ್ಲೂ ಟೋನ್ ಇದೆ ಶಾರ್ಪನ್ ಇದೆ ಕೆಲವರು ಶಾರ್ಪನ್ ಅನ್ನು ಸ್ವಲ್ಪ ಜಾಸ್ತಿ ಇಡ್ತಾರೆ ಬಟ್ ಅದಷ್ಟೇ ನನಗೇನು ಜಾಸ್ತಿ ಇಷ್ಟ ಆಗಲ್ಲ ನಾನು ಒಂದರಿಂದ ಎರಡು ಇರ್ತೀನಿ ಅಷ್ಟೇ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಇದರಲ್ಲಿ ತುಂಬಾ ಆಪ್ಷನ್ಗಳಿದ್ದಾವೆ ನೋಡ್ತಾ ಇರಬಹುದು ಈ ಒಂದು ಎಫೆಕ್ಟ್ ಅನ್ನು ಸ್ವಲ್ಪ ಜಾಸ್ತಿ ಇಡ್ತಾರೆ ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೆಕ್ಸ್ಟ್ ಒಪೆಸಿಟಿ ಸೊ ಇದನ್ನು ಕೂಡ ನೀವು ಈ ರೀತಿಯಾಗಿ ಹೆಚ್ಚು ಕಡಿಮೆ ಮಾಡಬಹುದಾಗಿದೆ ಸೊ ಈ ರೀತಿಯಾಗಿ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳು ನೋಡ್ಲಿಕ್ಕೆ ಸಿಗುತ್ತೆ ಅಡ್ಜಸ್ಟ್ ಅನ್ನುವಂತಹ ಆಪ್ಷನ್ ಅಲ್ಲಿ ಸೆಗ್ಮೆಂಟ್ ಅಂತ ಆಪ್ಷನ್ ಕೂಡ ಇರುವಂತದ್ದು ಬೇಕಿದ್ರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಇನ್ನು ವಿಡಿಯೋದ ವಾಲ್ಯೂಮ್ ಅನ್ನು ಹೆಚ್ಚು ಕಡಿಮೆ ಮಾಡೋದಕ್ಕೋಸ್ಕರ ಕೂಡ ಇಲ್ಲಿ ಆಪ್ಷನ್ ಇದೆ ಇದನ್ನು ಕಂಪ್ಲೀಟ್ ಆಗಿ ಮ್ಯೂಟ್ ಕೂಡ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಥವಾ ತಕ್ಕ ಮಟ್ಟಿಗೆ ಇಲ್ಲಿ ವಾಲ್ಯೂಮ್ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಕೂಡ ಮಾಡಬಹುದಾಗಿದೆ ಇನ್ನು ಲಾಸ್ಟ್ ಆಪ್ಷನ್ ರೊಟೇಟ್ ಇದು ಸೊ ಇದನ್ನ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ರೊಟೇಟ್ ನೀವು ಮಾಡಬಹುದು ಈ ರೀತಿಯಾಗಿ ಬೇಡ ಅಂತ ಹೇಳಿದ್ರೆ ರೀಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಅದು ಬರುತ್ತೆ ಇನ್ನು ನೆಕ್ಸ್ಟ್ ರಿಪ್ಲೇಸ್ ಅಂತ ಇದೆ ಇವಾಗ ಈ ವಿಡಿಯೋ ಪೋರ್ಷನ್ ಅನ್ನೇ ನೀವು ರಿಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಮಿಡಲ್ ಪೋರ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ರಿಪ್ಲೇಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಬೇರೆ ಒಂದು ವಿಡಿಯೋನ ಆ ವಿಡಿಯೋದ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬಹುದು ಅಥವಾ ಫೋಟೋನ ಕೂಡ ಅಲ್ಲಿ ರಿಪ್ಲೇಸ್ ಮಾಡಬಹುದಾಗಿದೆ ನಾನು ಇವಾಗ ಎಕ್ಸಾಂಪಲ್ಗೆ ಈ ಒಂದು ವಿಡಿಯೋ ಪೋರ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಅವಾಗ ನೀವೇನೇ ನೋಡ್ತಾ ಇರಬಹುದು ಇದು ಇಂಪೋರ್ಟ್ ಆಗಿರುವಂಥದ್ದು ಹಾಗೆಯೇ ಸೆಕೆಂಡ್ ಪೋರ್ಷನ್ ಇದ್ದಂತಹ ಪ್ಲೇಸಲ್ಲಿ ಇವಾಗ ಬೇರೆ ಒಂದು ವಿಡಿಯೋ ಕ್ಲಿಪ್ ಬಂದಿದೆ ಇಲ್ಲಿ ನಾನು ರಿಪ್ಲೇಸ್ ಮಾಡಿದ್ನಲ್ವ ಸೊ ಹೀಗಾಗಿನೇ ಈ ರೀತಿಯಾಗಿ ಆಗಿರುವಂಥದ್ದು ಸೊ ಈ ರೀತಿಯಾಗಿ ಇಲ್ಲಿ ನೀವು ವಿಡಿಯೋ ಪೋರ್ಷನ್ ಅನ್ನು ರಿಪ್ಲೇಸ್ ಕೂಡ ಮಾಡಬಹುದು ಇಲ್ಲಿ ರೀಅರೇಂಜ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವ ಒಂದು ಸೆಗ್ಮೆಂಟ್ ಆದಮೇಲೆ ಯಾವ ಸೆಗ್ಮೆಂಟ್ ಬರಬೇಕು ಅನ್ನೋದನ್ನು ಈ ರೀತಿಯಾಗಿ ನೀವು ರೀಅರೇಂಜ್ ಕೂಡ ಮಾಡಬಹುದಾಗಿದೆ ಇದರಲ್ಲಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ರೀಅರೇಂಜ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಡಿಲೀಟ್ ಈ ಆಪ್ಷನ್ ನಿಮಗೆ ಡೈರೆಕ್ಟ್ ಆಗಿ ಸ್ಕ್ರೀನ್ ಅಲ್ಲಿ ಸಿಗುತ್ತೆ ಸೊ ಹೀಗಾಗಿ ಈ ಒಂದು ಆಪ್ಷನ್ ಅವಶ್ಯಕತೆ ಇಲ್ಲ ಇನ್ನು ಲಾಸ್ಟ್ ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಇನ್ನೊಂದು ಕಾಪಿನ ಅದು ರೆಡಿ ಮಾಡೋದಕ್ಕೋಸ್ಕರ ಯಾವ ಒಂದು ವಿಡಿಯೋ ಪೋರ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಒಂದು ವಿಡಿಯೋ ಪೋರ್ಷನ್ ನ ಕಾಪಿ ಆಗುತ್ತೆ ನೀವು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಕಾಪಿ ಆಗಿರುವಂತದ್ದು ಸೊ ಇಷ್ಟು ಇಲ್ಲಿ ನಿಮಗೆ ಬೇಸಿಕ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಿಗುವಂತಹ ಆಪ್ಷನ್ಗಳು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನೀವು ಓವರ್ಲೇ ಅನ್ನ ಆಡ್ ಮಾಡಬಹುದು ಅಂತ ಹೇಳಿದ್ರೆ ಈ ವಿಡಿಯೋದ ಮೇಲ್ಗಡೆ ಇನ್ನೊಂದು ವಿಡಿಯೋನ ಆಡ್ ಮಾಡಬಹುದು ಅಥವಾ ಫೋಟೋನ ಕೂಡ ಆಡ್ ಮಾಡಬಹುದು ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಫೋಟೋಸ್ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಓವರ್ಲೇಯನ್ನು ಆ್ಯಡ್ ಮಾಡಬಹುದು ಇಲ್ಲೊಂದು ಫೋಟೋ ಇದೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡ್ತಾ ಇರಬಹುದು ಈ ಒಂದು ಫೋಟೋ ಈ ಫೋಟೋದ ಮೇಲ್ಗಡೆ ಆ್ಯಡ್ ಆಗಿರುವಂಥದ್ದು ಸೊ ಈ ರೀತಿಯಾಗಿ ಬರುತ್ತೆ ಓವರ್ಲೇಯನ್ನು ಆ್ಯಡ್ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಟೆಕ್ಸ್ಟ್ ಇದರಲ್ಲಿ ನೀವು ತುಂಬಾ ಒಳ್ಳೆಯ ಆಪ್ಷನ್ಗಳನ್ನು ಪಡ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಟೆಕ್ಸ್ಟಲ್ಲಿ ನಿಮಗೆ ಪ್ಲೇನ್ ಟೆಕ್ಸ್ಟ್ ಅನ್ನುವಂತಹ ಒಂದು ಆಪ್ಷನ್ ಇದೆ ನೆಕ್ಸ್ಟ್ ಟೆಕ್ಸ್ಟ್ ಎಫೆಕ್ಟ್ ಅಂತ ಇನ್ನೊಂದು ಆಪ್ಷನ್ ಇರುವಂಥದ್ದು ಮೊದಲನೇದಾಗಿ ಟೆಕ್ಸ್ಟ್ ಎಫೆಕ್ಟ್ ಮೇಲೇ ಕ್ಲಿಕ್ ಮಾಡ್ತೀನಿ ನೋಡ್ತಾ ಇರಬಹುದು ಇಲ್ಲಿ ತುಂಬಾ ಎಫೆಕ್ಟ್ಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಇಲ್ಲಿ ನೋಡ್ತಾ ಇರಬಹುದು ಛತ್ರಿ ತರ ಇರೋದಿದೆ ಇಲ್ಲಿ ಬ್ಯಾಂಡ್ ಕೂಡ ಇರುವಂಥದ್ದು ಸೊ ಈ ರೀತಿಯಾಗಿ ತುಂಬಾ ಎಫೆಕ್ಟ್ಗಳು ಕೂಡ ಇಲ್ಲಿ ನಿಮಗೆ ಟೈಟಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಇದೆಲ್ಲ ಏನು ಬೇಡ ನಮಗೆ ನಮ್ಮ ಒಂದು ಟೆಕ್ಸ್ಟ್ ಅನ್ನ ಎಡಿಟ್ ಮಾಡಿ ನಾವೇನೇ ಮಾಡಿಫಿಕೇಶನ್ ಮಾಡ್ಕೊಳ್ಳುವಂತಹ ಆಪ್ಷನ್ ಬೇಕು ಅನ್ನೋದಿದ್ರೆ ಪ್ಲೇನ್ ಟೆಕ್ಸ್ಟ್ ಅನ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಸಬ್ಸ್ಕ್ರೈಬ್ ಅಂತ ಬರೀತೀನಿ ಓಕೆ ಸಬ್ಸ್ಕ್ರೈಬ್ ಅಂತ ಬರ್ದು ಆಗಿದೆ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ಇಲ್ಲಿ ನಿಮಗೆ ಎಡಿಟ್ ಅನ್ನುವಂತಹ ಆಪ್ಷನ್ ಸಿಗುತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಟೆಕ್ಸ್ಟ್ ಅನ್ನು ನೀವು ಬೇಕಿದ್ರೆ ಎಡಿಟ್ ಮಾಡಬಹುದು ಅಥವಾ ಸ್ಟೈಲ್ ಅನ್ನು ಕೂಡ ಇಲ್ಲಿ ನೀವು ಚೇಂಜ್ ಮಾಡಬಹುದು ಹಾಗೆಯೇ ಸೈಜನ್ನು ಕೂಡ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು ಸೈಜ್ ನೋಡ್ತಾ ಇರಬಹುದು ಹೆಚ್ಚು ಕಡಿಮೆ ಆಗ್ತಿದೆ ಓಕೆ ಒಂದು ಇಷ್ಟು ಕಿಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಫಾಂಟ್ ಅಂತ ಇದೆ ರೊಬೋಟೋ ಅಂತ ಇದೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ತುಂಬಾ ಸ್ಟೈಲ್ಗಳು ಸಿಗ್ತವೆ ನಿಮಗೆ ಅಂತ ಹೇಳಿದ್ರೆ ಫಾಂಟ್ ಸ್ಟೈಲ್ಗಳು ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಸಿಂಪಲ್ ಆಗಿ ಇದನ್ನು ಇಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಲರ್ ಅಂತ ಇದೆ ಅದ್ರ ಮೇಲೆ
ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಅನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫಾರ್ಮೆಟ್ ಅಂತ ಇರುವಂಥದ್ದು, ಇಟಾಲಿಕ್ ಬೇಕಾದರೆ ಇಟಾಲಿಕ್ ಇಡಬಹುದು, ಅಂಡರ್ಲೈನ್ ಇಡಬಹುದು, ಬೋಲ್ಡ್ ಆಗಿ ಇಡಬಹುದು. ಸೊ ಈ ರೀತಿಯಾಗಿ ಆಪ್ಷನ್ ಇದೆ. ಸೊ ಈ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಈ ಕಡೆಯಿಂದ ಈ ಕಡೆ ಶುರುವಾಗುತ್ತೆ. ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಮಿಡಲ್ ಅಲ್ಲಿ ಇರುತ್ತೆ. ಲಾಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಏನಿದೆ ಅದು ಈ ಸೈಡ್ ಇಂದ ಈ ಸೈಡ್ ಹತ್ತಿರ ಇರುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬಹುದು ಅಥವಾ ಔಟ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇವಾಗ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಏನು ಬರ್ದಿದ್ದೀರಾ ಅದಕ್ಕೆ ಒಂದು ಔಟ್ಲೈನ್ ಅನ್ನು ಕೂಡ ಆ್ಯಡ್ ಮಾಡಬಹುದು. ನೋಡ್ತಾ ಇರಬಹುದು ಬ್ಲ್ಯಾಕ್ ಕಲರಲ್ಲಿ ಆ್ಯಡ್ ಮಾಡಿದ್ದೀನಿ ಅಥವಾ ನೀವು ಸ್ವಲ್ಪ ಲೈಟ್ ಯೆಲ್ಲೋ ಕಲರಲ್ಲೂ ಕೂಡ ಆ್ಯಡ್ ಮಾಡಬಹುದು. ಸೊ ಈ ರೀತಿಯಾಗಿ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಇಲ್ಲಿ ನೀವು ಮಾಡಿಫಿಕೇಶನ್ ಅನ್ನು ಮಾಡ್ಕೊಳ್ಬಹುದು. ಹಾಗೆಯೇ ಅದರ ಒಪಾಸಿಟಿನ ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡಬಹುದು. ಹಾಗೆಯೇ ಥಿಕ್ನೆಸ್ ಅನ್ನು ಕೂಡ ಇಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು. ನೋಡ್ತಾ ಇರಬಹುದು ಯೆಲ್ಲೋ ಕಲರ್ ಲೈನ್ ಎಷ್ಟು ಸ್ಲಿಮ್ ಆಗಬೇಕು ಅಥವಾ ಥಿಕ್ ಆಗಬೇಕು ಅನ್ನೋದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ಒಪಾಸಿಟಿ ಕೂಡ ನಿಮ್ಮ ಕಂಟ್ರೋಲನ್ನೇ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಶ್ಯಾಡೋ ಅಂತ ಇರುವಂಥದ್ದು, ಶ್ಯಾಡೋನು ಕೂಡ ಆ್ಯಡ್ ಮಾಡಬಹುದು. ಬ್ಲ್ಯಾಕ್ ಕಲರ್ ಶ್ಯಾಡೋ ಬೇಕಿದ್ರೆ ಬ್ಲ್ಯಾಕ್ ಅಥವಾ ಯಾವ ಕಲರ್ ಶ್ಯಾಡೋ ನಿಮಗೆ ಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಇಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡಬಹುದು ಟೆಕ್ಸ್ಟಿಗೆ ಶ್ಯಾಡೋನ. ಇದರಲ್ಲೂ ಕೂಡ ಅಷ್ಟೇ ಇಂಟೆನ್ಸಿಟಿ ಕೂಡ ಹಾರ್ಡ್ ಅಂತಿದೆ, ಹಾಗೆಯೇ ಸಾಫ್ಟ್ ಅಂತ ಇರುವಂಥದ್ದು. ಸಾಫ್ಟನ್ನು ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಟೆಕ್ಸ್ಟ್ಗಳಿಗೆ ಹಾರ್ಡ್ ಶ್ಯಾಡೋನ ಆ್ಯಡ್ ಕೂಡ ನೀವು ಮಾಡಬಹುದಾಗಿದೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸದ್ಯಕ್ಕೆ ಈ ರೀತಿಯಾಗಿ ಇಡ್ತಾ ಇದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಟೆಕ್ಸ್ಟ್ ಬಂದಿದೆ. ಇಷ್ಟೇ ಅಲ್ಲ, ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಯ್ತು, ಇದಕ್ಕೆ ಅನಿಮೇಷನ್ ಅನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡಬಹುದು. ಮೊದಲನೇದಾಗಿ ನೀವು ನೋಡಿದ್ದು ಎಡಿಟ್, ಅದು ಟೆಕ್ಸ್ಟನ್ನು ಎಡಿಟ್ ಮಾಡೋದು. ಸೆಕೆಂಡ್ ಸ್ಟೈಲ್, ಅದರಲ್ಲಿ ನೀವು ಕಲರ್ ಚೇಂಜ್ ಮಾಡೋದು ಅದೆಲ್ಲ ಬಂತು. ಮೂರನೇದು ಅನಿಮೇಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಟೆಕ್ಸ್ಟ್ ಯಾವ ರೀತಿಯಾಗಿ ಬರಬೇಕು ಸೊ ಅದನ್ನು ನೀವು ಇಲ್ಲಿ ಅನಿಮೇಟ್ ಮಾಡಬಹುದಾಗಿದೆ. ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ತುಂಬಾ ಆಪ್ಷನ್ಗಳಿದ್ದಾವೆ, ಸ್ಟಾರ್ಟ್ ಹಾಗೆಯೇ ಫಿನಿಶ್. ಸೊ ಈ ರೀತಿಯಾಗಿ ತುಂಬ ಆಪ್ಷನ್ ಇದೆ. ಸೊ ಯಾವ ರೀತಿಯಾಗಿ ಟೆಕ್ಸ್ಟ್ ಎಂಟ್ರಿ ಆಗಬೇಕು, ಹಾಗೆಯೇ ಯಾವ ರೀತಿಯಾಗಿ ಟೆಕ್ಸ್ಟ್ ಏನಿದೆ ಅದು ಎಕ್ಸಿಟ್ ಆಗಬೇಕು ಅಥವಾ ಫಿನಿಶ್ ಆಗಬೇಕು, ಸೊ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬಹುದು. ಇದರಲ್ಲಿ ನಿಮಗೆ ತುಂಬಾ ಅನಿಮೇಷನ್ಗಳು ನೋಡಲಿಕ್ಕೆ ಸಿಗ್ತವೆ. ಸೊ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಬಹುದಾಗಿದೆ. ತುಂಬ ಅಂದರೆ ತುಂಬಾ ಆಪ್ಷನ್ ಇದೆ. ಬೇಕಿದ್ರೆ ಎಲ್ಲದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಫಾರ್ ಎಕ್ಸಾಂಪಲ್, ಇವಾಗ ಡಿಸಾಲ್ವ್ ಅಂತ ಇದೆ ನೋಡಿ ಮೊದಲನೇದು, ಅದನ್ನು ನಾನು ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆವಾಗ ಆ ಒಂದು ಸ್ಪೀಡನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡಬಹುದು. ತುಂಬಾ ಸ್ಲೋ ಆಗಿ ಬರಬೇಕಾ ಅಥವಾ ತುಂಬಾ ಸ್ಪೀಡ್ ಆಗಿ ಬರಬೇಕಾ ಅಂತ ಹೇಳಿ, ಅಥವಾ ಎಷ್ಟು ಸೆಕೆಂಡ್ಗಳ ಕಾಲ ಈ ಒಂದು ಟೈಮ್ ತಗೊಳ್ಬೇಕು ಅದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾನು 2 ಸೆಕೆಂಡ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಪ್ಲೇ ಮಾಡ್ತೀನಿ, ನೋಡ್ತಾ ಇರಬಹುದು. ಸೊ ಈ ರೀತಿಯಾಗಿ ನಿಧಾನಕ್ಕೆ ಬರುತ್ತೆ. ಸ್ಪೀಡ್ ಬೇಕು ಅಂತ ಹೇಳಿದ್ರೆ ಅನಿಮೇಷನ್ ಸ್ಪೀಡನ್ನು ಸ್ವಲ್ಪ ಈ ಕಡೆ ಸೆಕೆಂಡ್ ಏನಿದೆ ಅದನ್ನು ಕಡಿಮೆ ಮಾಡಿದ್ರೆ ಆಯಿತು, ತುಂಬಾ ಸ್ಪೀಡಾಗಿ ಈ ರೀತಿಯಾಗಿ ಬರುತ್ತೆ. ಸೊ ಇಷ್ಟು ಆಪ್ಷನ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ರೊಟೇಟ್ ಅನ್ನುವಂತಹ ಆಪ್ಷನ್ ಇದೆ, ಇಲ್ಲಿದೆ. ನೆಕ್ಸ್ಟ್ ಮೂವ್ ಟು ಫ್ರಂಟ್ ಅಂತಿದೆ ಅಂತ ಹೇಳಿದ್ರೆ, ನೀವು ಓವರ್ ಲೇಸನ್ನು ಯಾವಾಗ ಆ್ಯಡ್ ಮಾಡಿರ್ತೀರೋ ಅವಾಗ ಟೆಕ್ಸ್ಟ್ ಫ್ರಂಟ್ ಬರಬೇಕು ಅಂತಿದ್ರೆ ಮೂವ್ ಟು ಫ್ರಂಟನ್ನು ಕ್ಲಿಕ್ ಮಾಡಬಹುದು, ಅಥವಾ ಮೂವ್ ಟು ಬ್ಯಾಕ್ ಅಂತಂದರೆ ಈ ಒಂದು ಟೆಕ್ಸ್ಟನ್ನು ಹಿಂದ್ಗಡೆ ಕೂಡ ತೊಗೊಂಡು ಹೋಗಬಹುದು. ಡಿಲೇಟ್ ಆಪ್ಷನ್ ಇದೆ, ಡೂಪ್ಲಿಕೇಟ್ ಆಪ್ಷನ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ಸ್ಟಿಕ್ಕರ್ಸ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಹಲವಾರು ಸ್ಟಿಕ್ಕರ್ಸ್ಗಳು ಸಿಗ್ತವೆ. ಯಾವ ರೀತಿಯಾದಂತಹ ಸ್ಟಿಕ್ಕರ್ ಬೇಕೋ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಿ ಆ್ಯಡ್ ಮಾಡಬಹುದು, ಅಥವಾ ಡೈರೆಕ್ಟಾಗಿ ಕೂಡ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ, ಅಲ್ಲೂ ಕೂಡ ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಲೈಕ್ ಆ್ಯಂಡ್ ಶೇರ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಬಹುದು ಇಷ್ಟೊಂದು ಆಪ್ಷನ್ಗಳು ಇಲ್ಲಿ ಬರ್ತವೆ. ತುಂಬಾ ಸೂಪರ್ ಆಗಿರುವಂತಹ ಆಪ್ಷನ್ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ನೋಡ್ತಾ ಇರಬಹುದು ಈ ಒಂದು ಲೈಕ್ ಆಪ್ಷನ್ ಏನಿದೆ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇದನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಆ್ಯಡ್ ಮಾಡಬಹುದು. ಒಂದು ಮೂಲೆಗೆ ಅಥವಾ ಇದರ ಸೈಜನ್ನು ಕೂಡ ಸ್ವಲ್ಪ ಚಿಕ್ಕದು ಕೂಡ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಆ್ಯಡ್ ಮಾಡಬಹುದಾಗಿದೆ. ಸೊ ಪ್ಲೇ ಮಾಡಿದರೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಬರ್ತಾ ಇರುತ್ತೆ. ಸೊ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟಿಕ್ಕರ್ ಮೇಲೇ ಕ್ಲಿಕ್ ಮಾಡಿಕೊಂಡು ಗಿಫ್ಟ್ಸ್ ಅಂತ ಇದೆ. ಸೊ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಅನ್ಲಿಮಿಟೆಡ್ ಗಿಫ್ಟ್ಸ್ಗಳು ಸಿಗ್ತವೆ. ಆಲ್ರೆಡಿ ತುಂಬ ಗಿಫ್ಟ್ಸ್ಗಳು ಅವೈಲೇಬಲ್ ಇದ್ದಾವೆ. ಇದರ ಜೊತೆಗೆ ಸರ್ಚ್ ಕೂಡ ಮಾಡಬಹುದು. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಬೇಕಿದ್ರೆ ನೀವು ಟೈಪ್ ಮಾಡಿ ಹ್ಯಾಪಿ ಕ್ಯಾಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಈ ರೀತಿಯಾಗಿ ತುಂಬಾ ಆಪ್ಷನ್ಗಳು ಇಲ್ಲಿ ನಿಮಗೆ ಈ ರೀತಿಯಾಗಿ ತುಂಬಾ ಗಿಫ್ಟ್ಸ್ಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡಬಹುದು. ಸೊ ಈ ರೀತಿಯಾಗಿ ಎಲ್ಲಿ ಬೇಕೋ ಅಲ್ಲಿ ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡಬಹುದಾಗಿದೆ. ಈ ರೀತಿಯಾಗಿ ನಿಮಗೆ ಇಲ್ಲಿ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಕೊನೆಯದಾಗಿ ಎಮೋಜಿಸ್ ಕೂಡ ಅಷ್ಟೇ, ಇದನ್ನು ಕೂಡ ನೀವು ಸರ್ಚ್ ಮಾಡಬಹುದು. ಒಟ್ಟಾರೆಗೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸ್ಟಿಕ್ಕರ್ಸ್, ಗಿಫ್ಟ್ಸ್, ಹಾಗೆಯೇ ಎಮೋಜಿಸ್ ಅನ್ಲಿಮಿಟೆಡ್ ಸಿಗ್ತವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೌಂಡ್ಸ್, ಇದರಲ್ಲಿ ನೀವು ಸಾಂಗನ್ನು ಆ್ಯಡ್ ಮಾಡಬಹುದು ಅಥವಾ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಬಹುದಾಗಿದೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಸಿಗುವಂತಹ ಎಲ್ಲ ಆಡಿಯೋಗಳು ಕೂಡ ನಿಮಗೆ ಕಾಪಿರೈಟ್ ಫ್ರೀ ಆಗಿರುತ್ತೆ. ಯಾಕಂತಂದರೆ ಇದೆಲ್ಲವೂ ಕೂಡ ನಿಮಗೆ ಸಿಗೋದು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ. ಸೊ ಹೀಗಾಗಿನೇ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಾವುದೇ ರೀತಿಯಾದಂತಹ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಎಲ್ಲವೂ ಕೂಡ ಯೂಟ್ಯೂಬ್ ಲೈಬ್ರರಿಯಲ್ಲೇ ಅವೈಲೇಬಲ್ ಇರುವಂತಹ ಸಾಂಗ್ಗಳಾಗಿದ್ದಾವೆ. ಹಾಗೆಯೇ ಯುವರ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿನಲ್ಲಿ ಇರುವಂತಹ ಮ್ಯೂಸಿಕ್ ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ.
ಬೇಡದ ಪೋರ್ಷನ್ ಅನ್ನು ರಿಮೂವ್ ಕೂಡ ಮಾಡಬಹುದು ಅಥವಾ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅದನ್ನು ಅಡ್ಜಸ್ಟ್ ಕೂಡ ಮಾಡಬಹುದು. ಇನ್ನು ಫೇಡ್ ಅಂತ ಇದೆ ಅಂತ ಹೇಳಿದ್ರೆ ಆಡಿಯೋ ಸ್ಟಾರ್ಟ್ ಆಗುವಾಗ ಫೇಡ್ ಆಗಿನೇ ಸ್ಟಾರ್ಟ್ ಆಗಬೇಕಾ, ಇಷ್ಟು ಸೆಕೆಂಡ್ಗಳ ಕಾಲ ಇದು ಫೇಡ್ ಆಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ವಾಯ್ಸ್. ಹಾಗೆಯೇ ಮ್ಯೂಸಿಕ್ ಎಂಡ್ ಆಗುವಾಗ ಫೇಡ್ ಆಗಬೇಕಾ ಬೇಡವಾ, ಎಷ್ಟು ಸೆಕೆಂಡ್ಗಳ ಕಾಲ ಫೇಡ್ ಆಗಬೇಕು ಅದನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡಬಹುದು. ಪಾಯಿಂಟ್ ಬೀಟ್ಸ್ ಅಂತ ಇರುವಂಥದ್ದು, ಸೊ ಅದನ್ನು ಕೂಡ ನೀವಿಲ್ಲಿ ಬೀಟ್ಸನ್ನು ಅಡ್ಜಸ್ಟ್ ಮಾಡಬಹುದಾಗಿದೆ. ಬಟ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅದರದ್ದು. ಬೇಕಿದ್ರೆ ನೀವು ಅದನ್ನು ಮಾಡಬಹುದು, ಬಟ್ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಇನ್ನು ಡಿಲೇಟ್ ಅಂತ ಇದೆ, ಸೊ ಆಡಿಯೋ ಪೋರ್ಷನನ್ನು ಡಿಲೇಟ್ ಮಾಡೋದು, ಡುಪ್ಲಿಕೇಟ್ ಮಾಡೋದು, ಹಾಗೆಯೇ ಅದನ್ನು ರಿಪ್ಲೇಸ್ ಮಾಡೋದು. ಸೊ ಈ ರೀತಿಯಾದಂಥ ಆಪ್ಷನ್ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗೆಲ್ಲ ಎಡಿಟ್ ಮಾಡಿ ಆಯಿತು ಅಂತ ತಿಳ್ಕೊಳ್ಳಿ. ನಾನು ಹೇಗೋ ಒಂದು ಎಡಿಟ್ ಮಾಡಿದ್ದೀನಿ ಎಲ್ಲ ಆಪ್ಷನನ್ನು ತೋರಿಸ್ಬೇಕು ಅಂತ ಹೇಳಿ, ಸರಿಯಾಗೇನು ಎಡಿಟ್ ಮಾಡಿಲ್ಲ. ನಾನಿಲ್ಲಿ ರೀಅರೇಂಜ್ ಮಾಡಿ ಆ ಬೆಳೆದಿರೋ ಪೋರ್ಷನನ್ನು ತೆಗಿತೀನಿ. ನಾನು ಇಲ್ಲಿದೆ ರೀಅರೇಂಜ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡಿಲೇಟ್ ಮಾಡ್ತಾ ಇದ್ದೀನಿ. ಕೊನೆಗಿದೆ ಆ ಪೋರ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೇಟ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರಿಗೆ ಈ ರೀತಿಯಾಗಿ ಒಂದು ವೀಡಿಯೋ ಕ್ಲಿಪ್ ಇದೆ ಇವಾಗ. ಸುಮ್ಮನೆ ಎಡಿಟ್ ಮಾಡಿರೋದಷ್ಟೇ, ಇದನ್ನು ನಾನು ಪ್ರಾಪರಾಗಿ ಎಡಿಟ್ ಮಾಡಿರೋದಲ್ಲ. ಸೊ ಎಡಿಟ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಬೇಕು, ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ 3 ಡಾಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಸ್ಪೆಕ್ಟ್ ರೇಷಿಯೋ ಅಂತ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಎಡಿಟ್ ಮಾಡ್ತಾ ಇರೋದು ಯೂಟ್ಯೂಬಿಗೋಸ್ಕರನೋ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಿಗೋಸ್ಕರನೋ ಅಥವಾ ಇನ್ಸ್ಟಾಗ್ರಾಮ್ ಪೋಸ್ಟಿಗೋಸ್ಕರನೋ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ರೀಲ್ಸಿಗೋಸ್ಕರ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇವಾಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಹಾಗೇ ಇಲ್ಲಿ ಕ್ವಾಲಿಟಿ ಅಂತ ಇರುತ್ತೆ, ಹೈ ಕ್ವಾಲಿಟಿನಲ್ಲಿ ನೀವು ಇಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು. ವಿಡಿಯೋ ಯಾವ ಕ್ವಾಲಿಟಿನಲ್ಲಿ ಇರುತ್ತೋ ಆ ಕ್ವಾಲಿಟಿ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. 4Kನಲ್ಲಿ ನೀವು ಎಡಿಟ್ ಮಾಡ್ತಾ ಇದ್ರೆ 4K ಅಂತ ಆಪ್ಷನ್ ಕೂಡ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಈ ಪೇಜಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ, ತುಂಬಾ ಬೇಗನೆ ಇದು ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಹಾಗೆಯೇ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಕೂಡ ಆಗುತ್ತೆ. ಅದನ್ನು ಬೇಕಿದ್ರೆ ಆಮೇಲೆ ನೀವು ಯೂಟ್ಯೂಬಲ್ಲಿ ಬೇಕಿದ್ರೆ ಶೇರ್ ಮಾಡಬಹುದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್, ಸೊ ಈ ರೀತಿಯಾದಂತಹ ಅಕೌಂಟಲ್ಲಿ ಕೂಡ ಶೇರ್ ಮಾಡ್ಕೊಳ್ಬಹುದಾಗಿದೆ. ಒನ್ ಆಫ್ ದ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಅಂತಲೇ ಹೇಳಬಹುದು. ಸೊ ನೋಡ್ತಾ ಇರಬಹುದು, ರೆಡಿ ಟು ವಾಚ್ ಅಂತ ಬಂದಿದೆ. ಯುವರ್ ವಿಡಿಯೋಸ್ ಹ್ಯಾಸ್ ಬಿನ್ ಡೌನ್ಲೋಡೆಡ್ ಟು ದಿಸ್ ಫೋನ್, ಸೊ ಯು ಕ್ಯಾನ್ ಅಪ್ಲೋಡ್ ಆರ್ ಶೇರ್ ಇಟ್ ನೌ ಅಂತ ಇರುವಂಥದ್ದು. ಡೈರೆಕ್ಟಾಗಿ ಇಲ್ಲಿಂದಲೇ ನೀವು ಅಪ್ಲೋಡ್ ಎಸ್ ಯೂಟ್ಯೂಬ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಯೂಟ್ಯೂಬ್ ಶಾರ್ಟಿಗೆ ಅಪ್ಲೋಡ್ ಮಾಡಬಹುದು. ಅಥವಾ ನೀವೇನಾದರೂ ಲಾಂಗ್ ವಿಡಿಯೋಸನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ವಿಡಿಯೋಗೂ ಕೂಡ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಈ ರೀತಿಯಾಗಿರುವಂಥದ್ದು ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂತೂ ಸೂಪರ್ ಆಗಿದೆ, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ, ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂಥದ್ದು. ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ, ನಂತರ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ. ಸೊ ಈ ರೀತಿಯಾಗಿ ಸರ್ಚ್ ಮಾಡಿ, ಅವಾಗ ನಿಮ್ಗೆ ನೋಡ್ತಾ ಇರಬಹುದು ಇಲ್ಲಿದೆ ಆ ಒಂದು ಅಪ್ಲಿಕೇಶನ್. ಸೊ ಲೋಗೋ ಕೂಡ ನೀವು ನೋಡ್ಕೊಳ್ಬಹುದು. ಸೊ ಈ ರೀತಿಯಾಗಿರುವಂತದ್ದು ಲೋಗೋ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅರ್ಲಿ ಆಕ್ಸೆಸ್ ಈಗಾಗಲೇ ತುಂಬಾ ಜನರಿಗೆ ಸಿಕ್ಕಿರುವಂತದ್ದು, ನಿಮಗೂ ಕೂಡ ಸಿಗುತ್ತೆ. ಅಕಸ್ಮಾತ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಿ, ಇಲ್ಲಿ ಜಿಮೇಲ್ ಅಂತ ಇರುತ್ತೆ ನೋಡಿ, ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನಿಮ್ಮ ಜಿಮೇಲ್ ಅನ್ನ ಚೇಂಜ್ ಕೂಡ ಮಾಡಬಹುದು. ಕೆಲವೊಂದ್ಸಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಜಿಮೇಲ್ ಗಳಿಗೆ ಇದನ್ನ ಅವೈಲೇಬಲ್ ಕೊಟ್ಟಿಲ್ಲ, ಕೆಲವೊಂದಷ್ಟು ಜಿಮೇಲ್ ಗಳಿಗೆ ಮಾತ್ರನೇ ಅವೈಲೇಬಲ್ ಕೊಟ್ಟಿದ್ದಾರೆ. ಒಂದ್ಸಲ ನಿಮ್ಮ ಎಲ್ಲ ಜಿಮೇಲ್ಸ್ ಅನ್ನ ಚೆಕ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಈ ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಿಮೇಲ್ ಅನ್ನ ಸ್ವಿಚ್ ಮಾಡ್ತೀನಿ, ಈ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಆಗ ನೋಡ್ತಾ ಇರಬಹುದು ಇಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಅನ್ನುವಂತಹ ಆಪ್ಷನ್ ನನಗೆ ಸಿಕ್ಕಿಲ್ಲ. ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಜಿಮೇಲ್ ಗಳಿಗೆ ಮಾತ್ರನೇ ಸಿಗುತ್ತೆ, ಕೆಲವೊಂದಷ್ಟು ಜಿಮೇಲ್ ಗಳಿಗೆ ಈ ಒಂದು ಯೂಟ್ಯೂಬ್ ಕ್ರಿಯೇಟ್ ಅನ್ನುವಂತಹ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅಥವಾ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಒಂದೆರಡು ವಿಡಿಯೋಸ್ ಅನ್ನ ಆದ್ರೂ ಅಪ್ಲೋಡ್ ಮಾಡಿದೀರಾ ಅನ್ನೋದಿದ್ರೆ ನಿಮಗೆ ಈ ಒಂದು ಆಪ್ಷನ್ ಸಿಗ್ತಾ ಇರುವಂತದ್ದು. ಈ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ನಿಮಗೆ ಸಿಗ್ತಾ ಇದೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಸಿಕ್ಕಿರಬಹುದು. ಸಿಕ್ಕಿದ್ರೆ ತುಂಬಾನೇ ಒಳ್ಳೆ ಅಪ್ಲಿಕೇಶನ್ ಆಗಿರುತ್ತೆ. ಅಕಸ್ಮಾತ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಉಳಿದವರು ಕೂಡ ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ವಿಡಿಯೋಸ್ ಮಾಡ್ತೀನಿ. ಆ ಒಂದು ವಿಡಿಯೋ ಬೇಕು ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.